ಮಂತ್ರಿಗಳು ಬಂದಾಗ ಟ್ರಾಫಿಕ್ ಬಂದ್ ಮಾಡೋದು ನೋಡಿವನಿ, ಸ್ವಾಮಿಗಳು ರಸ್ತೆ ದಾಟಕ್ಕೂ ಟ್ರಾಫಿಕ್ ಬಂದ್ ಮಾಡೋದನ್ನ ನಾನು ಇದೇ ಮೊದಲನೇ ಕಿತ ನೋಡ್ತಾ ಇರೋದು. ಯಾಕೆ ಟ್ರಾಫಿಕ್ ಬಂದ್ ಮಾಡಿ ಅವ್ರ ಬಿಟ್ಟೆ ಸರ್? ಒಲಿಂಪಿಕ್ ಜೊತೆ ಅವ್ರು ಓಡ್ತಾ ಇದಾರಲ್ಲ ಸರ್, ಅವ್ರಿಗೆ ಮರ್ಯಾದೆ ಕೊಡ್ಬೇಕು ನಾವು. ಅದಕ್ಕೆ ಒಲಿಂಪಿಕ್ ರೇಸ್ ಅಲ್ಲ, ಪೊಲೀಸ್ ಕೇಸು ಮೊದ್ಲು ಅಲ್ಲಿ ಕಟ್ಸು. ಏಯ್ ನೀನೇ ನಿಂತ್ಕೊಂಡು ನೋಡ್ತಾ ಇದ್ಯಾ, ನಡೆ ಹೋಗಿಡಿಯಲ್ಲ. ಅನ್ನಯ್ಯ ಮಾಮ ತೋನಿದ ದಿವಸ ನೋಡೋದಿಲ್ವಲ್ಲ ಸುಮ್ಮನೆ. ಅದೆಲ್ಲ ಅನ್ನಯ್ಯ ಮಾಮ ಕಾರಲ್ಲಿ ಎಲ್ಲೋಗ್ತಾ ಇದಾರೆ. ಹೌದಲ್ವಾ? ಓ ಇವತ್ತು ಸೆಪ್ಟೆಂಬರ್ 15 ಅಲ್ವೇನು? ಹೌದು 15. ಅಮೆರಿಕ ಹುಡುಗರು ಬರೋದಿಲ್ವಾ ಇವತ್ತು? ಒಳ್ಳೆ ಬಿಡು. ತೂ ನನ್ನ ಮಗನೇ, ಅವ್ರು ಬಂದು ಮನೇಲಿ ಒಕ್ಕರ್ಸ್ಕೊಂಡ್ರೆ ನಾವಿಬ್ರು ಥಿಯೇಟರ್ ಮುಂದೆ ಕಳ್ಳೆಕಾಯಿ 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 ಅಯ್ಯಯ್ಯೋ ಅನ್ನಯ್ಯ ಈಗೇನ್ ಮಾಡೋದು? ಏನ್ ಮಾಡೋದು, ಅವರು ಮನೆಗೆ ಒಕ್ಕರಿಸದೇ ಇರೋ ತರ ನೋಡ್ಕೋಬೇಕು. ಡ್ರೈವರ್ ಆ ಏರ್ಪೋರ್ಟ್ ಕಡೆ ಗಾಡಿ ತಿರುಗಿಸ. ಅಯ್ಯಯ್ಯೋ ಅನ್ನಯ್ಯ ಈ ಹುಚ್ಚರು. ಆ ಹುಚ್ಚರನ್ನ ಇನ್ಸ್ಪೆಕ್ಟರ್ ನೋಡ್ಕೋತಾರೆ, ಆ ಹುಚ್ಚ ಆಸ್ಪತ್ರೆ ಡಾಕ್ಟರ್ ಇದಾರೆ ನೋಡ್ಕೋತಾರೆ. ಸುಮ್ಮನೆ ಮಾಡಬೇಕಾಗಿರೋದು ಇಷ್ಟೇ. ಅಮೆರಿಕದಿಂದ ಇಬ್ರು ಹುಡುಗರು ಏರ್ಪೋರ್ಟ್ ನಲ್ಲಿ ಬಂದು ಇಳಿತಾರೆ, ಅವ್ರು ಹೇಗಿದ್ದಾರೆ ಅಂತ ಫೋಟೋ ಕೂಡ ನಮ್ಮ ಮಾಮ ನೋಡಿಲ್ಲ, ಹೆಮ್ಮಕ್ಳೆ ಆಗಿದ್ದಾರೆ ಅಂತ ಕೂಡ ಅವ್ರು ನೋಡಿಲ್ಲ. ಯಾರನ್ನೇ ಕರ್ಕೊಂಡೋಗಿ ಅವ್ರೇ ಅಂತ ಹೇಳಿದ್ರು ಅವರು ನಂಬಿಡ್ತಾರೆ. 13 ವರ್ಷ ಊಟಿಲಿ ಓದಿ ನಮ್ಮ ಮಕ್ಳು ಇಟ್ಟು ಬಂದಿದ್ದಾರೆ. ಅಯ್ಯೋ ನಾವ್ ಏನ್ ಮಾಡ್ಬೇಕು ಹೇಳಿ? ಅಮೆರಿಕದಿಂದ ಬಂದು ಇಳಿತಾರಲ್ಲ ಅವರಿಬ್ರು, ಅವ್ರು ಹೊಡೆದು ಬಡದು ಅವ್ರ ಬಟ್ಟೆ ಕಿತ್ತು ಇವರಿಬ್ರಿಗೂ ಹಾಕ್ಬೇಕು. ನಾವ್ ನೋಡಿಲ್ವಲ್ಲ ಅವ್ರನ್ನ? ನಾವ್ ನೋಡಿದೀವ. ಅಲ್ಕ ನನ್ನ ಮಗನೇ, ಒಳ್ಳೆ ಕೆಂಚ್ ಕೂದ್ಲು ಬಿಟ್ಕೊಂಡು ಜೂಲ್ ನಾಯಿ ತರ ಬಂದು ಇಳಿತಾರೆ ಅವರೇ. ಅಲ್ಲಿ ನೋಡಿದ್ದೆ ಈ ಸ್ವಾಮಿಗಳ ಕಾಟ ಜಾಸ್ತಿ ಆಗೋಯ್ತಲ್ಲ ಸಿಟಿ ಒಳಗೆ. ಎಲ್ಲಿಂದ ಬೀಳ್ತಾ ಇದ್ದೀವಿ? ಹಲೋ ಮಿತ್ರ, ನಾನ್ ಕಣಯ್ಯ. ಏರೋಪ್ಲೇನ್ ಬಂದ್ 45 ನಿಮಿಷ ಆದ್ರೂ ನಿನ್ ಮಕ್ಕಳೇ ಬರ್ಲಿಲ್ವಲ್ಲಯ್ಯ. ಬಂದಿದ್ದಾರ ಕಣೋ? ಏನೋ ಬಂದವ್ರ? ನಾನ್ ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇವ್ನಿ ಅಂತೀನಿ. ಅಲ್ಲ ಕಡೆ, ನಿನ್ ಮಕ್ಕಳ ಮಕ್ಕಳನ್ನ ಹುಡ್ದಾಗ್ಲಿಂದ ಒಂದ್ ಕಿತನು ನಾನ್ ನೋಡಿಲ್ಲ. ಅವ್ರ ಹೆಂಗ ಕಂಡಿಡಿಯೋದು? ಕೆಂಚ್ ಕೂದ್ಲು ಬಿಟ್ಕೊಂಡವ್ರ. ಏನೋ ಕೆಂಚ್ ಕೂದ್ಲು ಬಿಟ್ಕೊಂಡವ್ರ? ಇಬ್ರು ಅವಳು ಜೋಳಿ ಇದ್ದಾಗ ಅವ್ರೇ ಬಂದ್ರು ಬಿಡು, ಬಂದ್ರು ಬಿಡು. ಓಕೆ ಬಿಡಿ ಅಪ್ಪ, ಇಂಡಿಯಾ ಅಮ್ಮ ಅಮೇರಿಕಾ ಎರಡು ಮಿಕ್ಸ್ ಆಗಿ ಹಿಂಗ ಆಗ್ಬಿಟ್ಟವೆ. ಮಕ್ಕ ಏನ್ ನೋಡ್ತೀವಿ ಹತ್ತಾರು? ವೆಲ್ಕಮ್ ಟು ಇಂಡಿಯಾ ಇಂಡಿಯಾ. ನೋಡ್ದೇನು ಅವೇಗ್ ನನ್ ಮಗನೇ, ಅಮೆರಿಕಾ ದೇಶದಲ್ಲಿ ಹುಟ್ಟಿದ್ರು ದೊಡ್ಡವ್ರ ಕಂಡ್ರಿ ಏನ್ ಭಯ, ಏನ್ ಗೌರವ, ಏನ್ ಭಕ್ತಿ.
ಅಂದಾಗೆ ನಿಮ್ಮ ಅಪ್ಪ ನನ್ನ ಫ್ರೆಂಡು ಅವೇಗ ನನ್ನ ಮಗ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ. ನಿಮ್ಮ ಹೆಸರೇನು? ಇಂಗ್ಲಿಷ್ ಅಲ್ಲಿ ಬರ್ದವ್ರಲ್ಲಪ್ಪ ಸಿವನೆ, ನಿನ್ಗೇನಾದ್ರು ತಿಳಿದೆ? ಒಳ್ಳೆ ಹೆಸರ ಇಟ್ಟವ್ರೆ. ಅಮೇರಿಕಾದವ್ರ ಹತ್ರ ಕಲಿಯೋದು ಬಹಳ ಐತೆ, ಮಾತು ಕಮ್ಮಿ ಕೆಲಸ ಜಾಸ್ತಿ. ಹೆಸರೇನು ಅಂತ ಕೇಳಕ್ಕೆ ಇಲ್ಲ, ಅಂಗಿ ಸೆಲ್ಟಿಂಗ್ ಮೇಲೆ ಎಲ್ಲ ಬರ್ಕೊ ಬಂದ್ಬಿಟ್ಟವ್ರೆ. ಅಳಿಯದ್ರೆ ಇದು ಪಕ್ಕ, ಇದು ಚುಕ್ಕ. ಬನ್ನಿ ಮನೆಗೆ ಹೋಗವ, ದಯಮಾಡಿಸಿ. ಇನ್ನೇನು ಹೊರಡನ ಹೊತ್ತಾಗೋಯ್ತು? ಓ ಏನೇಯ ಸುಂದರರಾಜು, ಸಂದಾಗಿದೀಯಾ? ಇವ್ರ್ಯಾರು? ನಮ್ ಮಳಿ ಅಂದ್ರು ಅಮೇರಿಕಾ ದೇಶದಿಂದ ಈಗ ತಾನೇ ಕೆಳಕಿಳ್ದವ್ರೆ. ಮತ್ ಯಾಕೆ ಇಷ್ಟ ನಡುತ್ತವ್ರೆ, ಬೆವ್ರ್ತಾವ್ರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಹೊಸ ಊರು, ಹೊಸ ಏರು, ಹೊಸ ಕ್ಲೈಮೇಟ್, ಹೊಸ ಅಡ್ಜಸ್ಟ್ಮೆಂಟ್ ಆಗ್ಬಾರ್ದ? ಅಳಿಯದ್ರೆ ನನ್ ಫ್ರೆಂಡ್ ಸುಂದರ್ ರಾಜ ಅಂತ, ನನಗ್ ತುಂಬಾ ಬೇಕಾದವನು. ಹಲೋ, ಏ ಕೋಡಿಯ ತೆಗೆ ಗ್ವಾಗರಿತಾವ್ದೆ ನೀವು ಅನ್ಕಿತ ಅಲ್ಲ. ಯಾಕೆ ಅಳಿಯದ್ರೆ ಏನಾಗೋಯ್ತು? ಯಾಕೆ ಹೊರ್ದು ಬಿಡ್ತೆ? ಬಾಯಿ ಮುಚ್ಕೊ ಲೋಪ. ಸರ್, ಇವ್ರಿಬ್ರು ನೋಡ್ತಾ ಇದ್ರೆ ನಾವು ಹುಡುಕ್ತಾ ಇದೀವಲ್ಲ ಇಬ್ರು ಮೆಂಟಲ್ಸ್, ಅವ್ರ ತರ ಕಾಣ್ತಾ ಇಲ್ವೇ? ಅದಕ್ಕೆ ನಿನ್ ಇನ್ನು ಪ್ರಮೋಷನ್ ಸಿಕ್ಕಿಲ್ಲ. ಅಮೆರಿಕನ್ಸ್ಗೂ ಇಂಡಿಯನ್ಸ್ಗೂ ವ್ಯತ್ಯಾಸ ಗೊತ್ತಿಲ್ವೇ? ಏನದು? ಅದೇನಿಲ್ಲ ಸರ್, ಇಬ್ರು ತಿಕ್ಕಲ್ ನನ್ ಮಕ್ಳು ನನ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಅವ್ರು ಸಿಕ್ಕಿದ್ರೆ ಅವ್ರನ್ನ ಯಾಕೆ ಹಿಂಕರಿಸ್ತಾವ್ರೆ? ಮಕ್ಳು ಬೆದರ್ತಾವೆ, ನಿನ್ ಪೊಲೀಸ್ ಬುದ್ಧಿ ಬಿಡಕ್ಕಿಲ್ವಲ್ಲ. ಹೋಯ್ತಾ ಇರೋ, ಬನ್ನಿ ಮಕ್ಳ ಕುತ್ಕೊ ಬನ್ನಿ. ಸರಿ ಸರಿ, ನೀವ್ ಆಡಿ. ಲಗೇಜ್ ತಾನಾಗೆ ಬಂದ್ ಮನೆ ಬಿದ್ದೋಯ್ತದೆ. ಏ ಗಾಡಿ ಸ್ಟಾರ್ಟ್ ಮಾಡ್ಲಾ.